ಶ್ರೀ ಗುರುಭ್ಯೋ ನಮಃ, ಮಾಯಿಕಾರ್ಪ್ರಭುವೆ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮ ಶಿವಾಯ ನಮ ಶಿವಾಯ ನಮ ಶೈವ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರ್ವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಬನ್ನಿ, ಇವತ್ತು ವಾರದ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ, ಶ್ರೀಶಕೆ 1946 ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಇರುವಂಥದ್ದು. ಈ ವಾರ ವಿಶೇಷತೆಗಳೇನು ಅಂತಂದ್ರೆ, ಅಂಥದ್ದೇನು ವಿಶೇಷತೆ ಇಲ್ಲ. 21 ಚಾಂದ್ರ ನೃಸಿಂಹ ಜಯಂತಿ ಇದೆ. ಅದಾದ ಮೇಲೆ 22 ಶ್ರೀ ವೈಷ್ಣವ ನೃಸಿಂಹ ಜಯಂತಿ ಇದೆ. ಅದರ ಜೊತೆಗೆ ಆಗಿ ಹುಣ್ಣಿಮೆ ಬುದ್ಧಿ ಪೂರ್ಣಿಮಾ 23 ಗುರುವಾರದ ದಿನ. ಅದನ್ನು ಬಿಟ್ಟರೆ ಇನ್ನು ಅಂಥ ವಿಶೇಷತೆಗಳು ಅನ್ನುವಂಥದ್ದು ಈ ವಾರ ಏನಿಲ್ಲ. ನಾರ್ಮಲ್ ಆಗಿರುವಂತಹ ವಾರ ಇದು. ಇನ್ನು ಮೇಷಾದಿ ದ್ವಾದಶ ರಾಶಿಯವರಿಗೆ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ ಏನೇಳುತ್ತೆ ಅನ್ನುವಂಥ ಚಿಂತನೆಯನ್ನು ಮಾಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಎರಡು, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮೇಷರಾಶಿಯವರಿಗೆ. ಸುಖ ಭೋಜನ ಆಪ್ತಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ನೀನು ಅಂದುಕೊಂಡಂತೆ ಎಲ್ಲ ಕೆಲಸಗಳು ಕೂಡ ನಿಮಗೆ ಆಗತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಈ ವಾರ ಮನೆಯಲ್ಲಿ ಸ್ವಲ್ಪ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಯಶಸ್ಸು ಲಾಭ ಪ್ರಾಪ್ತಿಯಾಗುವಂತಹ ಯೋಗ ನಿಮಗೆ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವುದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾಯವು ನೆರವೇರುತ್ತದೆ, ಸುಖವಿದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ವಾರ ಹೇಗಿದೆ ಅಂತ ನೋಡೋಣ. 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವು ಲಭಿಸುತ್ತದೆ. ಕರ್ಕಾಟಕ ರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 3, 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಶುಭ ಸಮಾಚಾರ ಕೇಳುವುದು, ರಾಜ್ಯಾಧಿಕಾರಿಗಳಿಂದ ಭಯ, ಅಪವಾದ ಭಯ, ಕಾರ್ಯದಲ್ಲಿ ವಿಘ್ನಗಳು, ಅಂದುಕೊಂಡಂಥ ವಿಚಾರವನ್ನು ಮಾಡಬೇಡ, ಅದರಿಂದ ತೊಂದರೆಗಳಾಗತ್ತೆ ಅಂತೇಳಿ ಸಿಂಹರಾಶಿಯವರು ಬರ್ತಾ ಇದೆ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ, ಗೋಪೂಜೆಯನ್ನು ಮಾಡಿ, ಗೋಧಿ ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸುವಂಥ ಕೆಲಸವನ್ನು ಮಾಡಿ, ಗೋಧಿಯನ್ನು ನೆನೆಸಿ ಗೋಧಿಯ ಜೊತೆ ತಿನ್ನಿಸಿ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 9, 1, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ ಆಪ್ತಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ನೀನು ಯಾವುದೇ ಕೆಲಸವನ್ನು ಮಾಡಪ್ಪ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 3, 9, 10, 11, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂಥ ಯೋಗ ತುಲಾ ರಾಶಿಯವ್ರಿಗಿದೆ. ಇನ್ನು ವೃಶ್ಚಿಕ ರಾಶಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 6, 2, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲವೂ ಇದೆ, ನೀನು ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಬೇಡ, ಅನುಕೂಲ ಆಗತ್ತೆ ಅಂತೇಳಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಬರ್ತಾ ಇರುವಂಥದ್ದು. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಎರಡು, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನುರಾಶಿಯವ್ರಿಗೆ. 6 ಕವಡೆ ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವುದು, ಜನವಿರೋಧ,
ವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಈ ವಾರ ಬಹಳ ಹುಷಾರಾಗಿರ್ಬೇಕು ಧನುರಾಶಿಯವರಿಗೆ. ವಾರ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರಿಗೆ ತುಪ್ಪ ದೀಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡಿ, ಕುಲದೇವರ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ, ಅಥವಾ ಶಿವನಿಗೆ ಎಳನೀರನ್ನು ಅರ್ಪಣೆಯನ್ನು ಮಾಡಿ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 2, 4, 6, 8, 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದ ವಸ್ತು ಸಿಗುವಂಥದ್ದು ಧನಲಾಭ. ಶಾರೀರಿಕ ಸೌಖ್ಯವೂ ಚೆನ್ನಾಗಿದೆ. ಮಕರ ರಾಶಿಯವ್ರಿಗೆ ಒಂದಷ್ಟು ಶುಭ ಫಲಗಳಿದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 3, 6, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡು, ಇಲ್ಲ ತುಂಬ ತೊಂದರೆ ಆಗುತ್ತೆ. ಆಂಜನೇಯ ಸ್ವಾಮಿ ಆರಾಧನೆ, ಶನೇಶ್ವರ ಸ್ವಾಮಿಗೆ ತಿಲವನ್ನು ಅರ್ಪಣೆ ಮಾಡುವಂಥದ್ದು, ಶಿವನ ದರ್ಶನವನ್ನು ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಹಣವನ್ನು ಕಳೆದುಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ನಷ್ಟ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ತೊಂದರೆ ಆಗತ್ತೆ. ನೀವು ಅಷ್ಟೇ, ಕುಲದೇವರು ಇಷ್ಟದೇವರನ್ನು ಪೂಜೆ ಮಾಡುವಂತಹ ಕೆಲಸವನ್ನು ಮಾಡಿ, ಸ್ನಾನದ ನೀರಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನವನ್ನು ಮಾಡಿ, ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಕುಲದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಈ ವಾರ ಕೆಲಸವನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ 12 ರಾಶಿಯವರ ಫಲಾಫಲಗಳನ್ನು ಈ ವಾರ ಮುಗಿಸ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ, ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಬೇಗ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ